ಒಂದು ಮಾತು, ನೀವು ಎಟಿಎಂ ಅಲ್ಲಿ ಹೋಗ್ಬಿಟ್ಟು 10,000 ದುಡ್ಡು ಡ್ರಾ ಮಾಡಿದ್ರೆ, ಒಂದು ಕೋಟ ನೋಟ್ ಇದ್ರೆ ನೀವು 10,000 ಎಸಿತೀರಾ ಅಥವಾ ಒಂದು ಕೋಟ ನೋಟ್ ಎಸಿತೀರಾ ಹೇಳಿ. ಎಂತ ಪ್ರಶ್ನೆ ಸರ್, ಹೆಂಗಾಗಲ್ಲ ಸರ್, ನಾವು ಕಷ್ಟಪಟ್ಟಿದೀವಿ ಸರ್, ಎಸೆಪ್ಟ್ ಮಾಡಕ್ ಆಗಲ್ಲ ಸರ್ ಇದನ್ನ, ರೀ ಎಕ್ಸಾಮ್ ಅನ್ನೋದನ್ನ. ಕೇವಲ ಓಎಂಆರ್ ಶೀಟ್ ಮಾತ್ರ ಅಲ್ಲ, ಬೇರೆ ಬೇರೆ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇದರಲ್ಲಿ ಫ್ರಾಡ್ ಮಾಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಸರ್. ನೀವು ಬಹಳಷ್ಟು ಬೇಗ ಪ್ರಿಪೇರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಹೊಸ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದು. ಯಾವ ಮೈಂಡ್ ಸೆಟ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಸರ್? ನಾವು ಕಂಡಿಡಿಯಕ್ಕೆ ಆಗುತ್ತಾ ಇಲ್ವಾ ಸರ್? ಅದು ಸರ್, ನೀವು ಅವರನ್ನ ಸೇಫ್ ಮಾಡ್ತಿರೋದ ಅಥವಾ ನಮ್ಮನ್ನ ಸೇಫ್ ಮಾಡ್ತಿದ್ದೀರಾ ಸರ್? ಇಲ್ಲಿ ಯಾರಿಗೆ ಪನಿಶ್ಮೆಂಟ್ ಆಗ್ತಿರೋದು? ಯಾರು ಬಲಿ ಆಗ್ತಿರೋದು ಸರ್? ಇಲ್ಲಿ ಮಿಡ್ಲ್ ಅಲ್ಲಿ ನಾವು ಬಲಿ ಆಗ್ತಿದೀವಿ ಸರ್. ನಿಯತಾಗಿ ಓದಿದಕ್ಕೆ ಇದೆ ಸರ್. ಅದೇ ಸ್ಥಿತಿ ಆಗಿದೆ. ಕೆಲವೇ ಜನ ಇದನ್ನು, ಕೆಲವು ಜನ ಹೇಳ್ತಿದ್ರೆ ಕೆಲವು ಜನಕ್ಕೆ ಪನಿಶ್ಮೆಂಟ್ ಆಗ್ಲಿ ಸರ್, ಅಂತವರಿಗೆ ಉಗ್ರ ಶಿಕ್ಷೆ ಮಾಡ್ಲಿಕ್ಕಾಗಿ.